ಪಾರ್ಲಿಮೆಂಟ್ ನೋಡಲು ಯಾರಿಗೆ ತಾನೇ ಇಷ್ಟವಿಲ್ಲ ಅಲ್ಲಿ ವಜ್ರಕ್ಕಿಂತಲೂ ಅಮೂಲ್ಯವಾದ ಪರಿಕರಗಳಿವೆ ಅಂತಹ ಪರಿಕರಗಳಲ್ಲಿ ಕೈಯಲ್ಲಿಯೇ ಲಿಖಿತ ರೂಪದಲ್ಲಿ ಬರೆದ ಭಾರತ ದೇಶದ ಸಂವಿಧಾನದ ಮೂಲ ಗ್ರಂಥವಿದೆ ಇದು ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಲಿಖಿತ ರೂಪದಲ್ಲಿ ಬರೆಯಲ್ಪಟ್ಟಿದೆ ಇಪ್ಪತ್ತ ನಾಲ್ಕು ಗಂಟೆಯು ಅತಿ ಸೂಕ್ಷ್ಮ ಭದ್ರತೆಯೊಂದಿಗೆ ಇದನ್ನು ಕಾಪಾಡಿಕೊಳ್ಳಲಾಗುತ್ತಾ ಬರಲಾಗಿದೆ ಲೈಬ್ರರಿಯಲ್ಲಿ ಸಂರಕ್ಷಿತ ಈ ಪ್ರತಿಗೆ ಪೂನಾದಿಂದ ತರಿಸಿದ ಬಂಗಾರದ ಎಲೆಯ ಲೇಪನವನ್ನು ಮಾಡಲಾಗಿದೆ ಪಾರ್ಲಿಮೆಂಟಿನ ಫಸ್ಟ್ ಫ್ಲೋರ್ನ ಲೈಬ್ರರಿಯಲ್ಲಿ ಇರುವ ಈ ಪ್ರತಿ ಇದನ್ನು ಮೂರು ಕೊಠಡಿಗಳ ನಡುವೆ ಮೂರನೇ ಕೊಠಡಿಯಲ್ಲಿ ಬಲಭಾಗದಲ್ಲಿ ಇದರ ಮೂಲ ಪ್ರತಿಯನ್ನು ಇರಿಸಲಾಗಿದೆ ಈ ಪ್ರತಿಯನ್ನು ನೋಡಲೇಬೇಕಾದರೆ ಟೈಟ್ ಸೆಕ್ಯುರಿಟಿ ನಡುವೆ ನೋಡಬೇಕಾಗುತ್ತದೆ ಪ್ರತಿಯನ್ನು ನೈಟ್ರೋಜನ್ ಬಾಕ್ಸ್ನಲ್ಲಿ ಇಡಲಾಗಿದ್ದು ಪ್ರತಿ ಒಂದು ವರ್ಷಕ್ಕೊಮ್ಮೆ ನೈಟ್ರೋಜನ್ ಬದಲಾವಣೆಯನ್ನು ಮಾಡಲಾಗುತ್ತದೆ ಅಷ್ಟೇ ಅಲ್ಲ ಪ್ರತಿ ಎರಡರಿಂದ ಮೂರು ತಿಂಗಳಿಗೊಮ್ಮೆ ಇದರ ಸ್ಥಿತಿಯ ಪರಿಶೀಲನೆಯನ್ನು ಮಾಡಲಾಗುತ್ತದೆ ನಮಸ್ಕಾರ ನಾನು ಶಿವಕುಮಾರ್ ಚೌಹಾಣ್ ಸ್ನೇಹಿತರೆ ಎಲ್ಲರಿಗೂ ಕ್ಲಾಸಿಕ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ನೀವೆಲ್ಲರೂ ನಮ್ಮ ಕ್ಲಾಸಿಕ್ ಎಜುಕೇಷನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ನಾವು ಮಾಡ್ತಕ್ಕಂಥ ಎಲ್ಲ ವೀಡಿಯೋಸ್ಗಳು ನಿಮಗೆ ಶೀಘ್ರದಲ್ಲೇ ಬಂದು ತಲುಪ್ತವೆ ಇವತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತಿನ ದಿನ ನವೆಂಬರ್ ಇಪ್ಪತ್ತಾರು ಎಲ್ರಿಗೂ ನವೆಂಬರ್ ಇಪ್ಪತ್ತಾರರ ಈ ದಿನದ ಅಂದರೆ ಸಂವಿಧಾನದ ದಿನದ ಶುಭಾಶಯಗಳು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾರತ ದೇಶದ ಸಂವಿಧಾನ ಅತ್ಯಂತ ರೋಚಕವಾದಂಥ ಸಂವಿಧಾನವನ್ನು ಹೊಂದಿದೆ ಜೊತೆಗೆ ಭಾರತ ದೇಶದ ಸಂವಿಧಾನ ಒಂದು ವ್ಯವಸ್ಥಿತವಾದಂಥ ಸಂವಿಧಾನ ಕೂಡ ಆಗಿದೆ ಈಗ ನವೆಂಬರ್ ಇಪ್ಪತ್ತಾರು ನಿಮಗೆಲ್ಲ ಗೊತ್ತಿರೋ ಹಾಗೆ ಇದನ್ನು ಕಾನ್ಸ್ಟಿಟ್ಯೂಷನ್ ಡೇ ಹೇಳಿ ಕರಿತೀವಿ ಏನಂತ ಕರಿತೀವಿ ಕಾನ್ಸ್ಟಿಟ್ಯೂಷನ್ ಡೇ ಹೇಳಿ ಕರಿತೀವಿ ಸೊ ಸಂವಿಧಾನದ ದಿನ ಅಂಥೇಳಿ ಕರಿತೀವಿ ಸಂವಿಧಾನದ ದಿನ ಅಂಥೇಳಿ ಕರಿತೀವಿ ಹಾಗಾದರೆ ಈ ಭಾರತ ದೇಶದ ಸಂವಿಧಾನ ಒಂದು ವ್ಯವಸ್ಥಿತ ಸಂವಿಧಾನ ಒಂದು ಶ್ರೇಷ್ಠ ಸಂವಿಧಾನ ಅಂತ ಕರೆಸ್ಕೋಬೇಕಾದ್ರೆ ಅದಕ್ಕೆ ಈ ಕಾನ್ಸ್ಟಿಟ್ಯೂಷನ್ ಡೇನೂ ಸಹ ಒಂದು ಕಾರಣ ಆಗುತ್ತೆ ಈಗ ಇದೇ ಕಾನ್ಸ್ಟಿಟ್ಯೂಷನ್ ಡೇ ಬಗ್ಗೆ ನಾವು ಸ್ವಲ್ಪ ವಿಚಾರಗಳನ್ನು ಮಾತನಾಡ್ತಾ ಹೋಗೋಣ ಯಾಕೆ ಇದನ್ನು ಆಚರಣೆ ಮಾಡ್ತಾರೆ ಏನು ಇದರ ಹಿನ್ನೆಲೆ ಇದರ ಬಗ್ಗೆ ಸ್ವಲ್ಪ ನಾವು ಮಾತಾಡೋಣ ಸಂವಿಧಾನದ ದಿನ ದ ಕಾನ್ಸ್ಟಿಟ್ಯೂಷನ್ ಡೇ ಹೇಳಿ ಕರಿತೀವಿ ನವೆಂಬರ್ ಇಪ್ಪತ್ತಾರನ್ನ ನಾವು ಕಾನ್ಸ್ಟಿಟ್ಯೂಷನ್ ಡೇ ಅಂತ ಹೇಳಿ ಆಚರಣೆ ಮಾಡ್ತೀವಿ ಯಾಕೆ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿದೆ ಭಾರತ ದೇಶದ ಸಂವಿಧಾನಕ್ಕೆ ಒಂದು ರಚನಾ ಸಭೆ ಇತ್ತು ಭಾರತ ದೇಶದ ಸಂವಿಧಾನಕ್ಕೆ ಒಂದು ರಚನಾ ಸಭೆ ಇತ್ತು ಈ ಸಂವಿಧಾನದ ರಚನಾ ಸಭೆಯ ಎಲ್ಲ ಸದಸ್ಯರು ಒಟ್ಟಾರೆಯಾಗಿ ವಿವಿಧ ದೇಶಗಳ ಸಂವಿಧಾನಗಳ ಸುಮಾರು ಅರವತ್ತಕ್ಕಿಂತ ಹೆಚ್ಚು ದೇಶಗಳ ವಿವಿಧ ಸಂವಿಧಾನಗಳನ್ನು ಅಧ್ಯಯನ ನಡೆಸಿ ಭಾರತ ದೇಶಕ್ಕೆ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಸಂವಿಧಾನವನ್ನು ರೂಪಿಸಿಕೊಟ್ಟಿದ್ದಾರೆ ಹಾಗಾದರೆ ಈಗ ನವೆಂಬರ್ ಇಪ್ಪತ್ತಾರರ ವಿಶೇಷತೆಯನ್ನು ನಾವು ತೆಗೆದುಕೊಂಡು ಮಾತನಾಡೋದಾದರೆ ಇಲ್ಲಿ ನವೆಂಬರ್ ಇಪ್ಪತ್ತಾರರನ್ನು ನಾವು ಸಂವಿಧಾನದ ದಿನ ಅಂತಾನೆ ಯಾಕೆ ಕರಿಬೇಕು ಭಾರತ ದೇಶದ ಸಂವಿಧಾನ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರನೇ ತಾರೀಕು ರೆಡಿಯಾಗಿತ್ತು ಅಂದರೆ ಇದನ್ನು ನಾವು ಅಂಗೀಕಾರ ಮಾಡಿಕೊಂಡ್ವಿ ಅಂಗೀಕಾರ ಮಾಡಿಕೊಂಡಂಥ ಈ ನಮ್ಮ ಸಂವಿಧಾನದ ವಿಶೇಷವಾಗಿ ಈ ನವೆಂಬರ್ ಇಪ್ಪತ್ತಾರನ್ನ ನಾವು ಸಂವಿಧಾನದ ದಿನ ಅಂಥೇಳಿ ಆಚರಣೆ ಮಾಡ್ತೀವಿ ಹಾಗಾದರೆ ನಮ್ಮ ಭಾರತ ದೇಶದ ಸಂವಿಧಾನ ಒಟ್ಟು ಹನ್ನೊಂದು ಅಧಿವೇಶನಗಳಲ್ಲಿ ಎಷ್ಟು ಅಧಿವೇಶನಗಳಲ್ಲಿ ಹನ್ನೊಂದು ಅಧಿವೇಶನಗಳಲ್ಲಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನದಲ್ಲಿ ರಚನೆಯಾಗಿರ್ತಕ್ಕಂಥ ಒಂದು ಬೃಹತ್ ಸಂವಿಧಾನ ಯಾವುದಾದ್ರೂ ಇದ್ದರೆ ಅದು ನಮ್ಮ ಭಾರತ ದೇಶದ ಸಂವಿಧಾನ ಎಂಬತಕ್ಕಂಥದ್ದು ಜೊತೆಗೆ ಈ ಭಾರತ ದೇಶದ ಸಂವಿಧಾನದ ಒಂದು ಲಾಂಛನ ಇದೆ ಅಂದರೆ ಸಂವಿಧಾನದ ರಚನಾ ಸಭೆಯ ಒಂದು ಲಾಂಛನ ಇದೆ ಇದನ್ನು ನಾವು ಆನೆ ಅಂತ ಅಂದರೆ ಭಾರತ ದೇಶದ ಸಂವಿಧಾನದ ರಚನಾ ಸಭೆಯ ಲಾಂಛನ ಆನೆಯನ್ನಾಗಿ ಇಟ್ಕೊಂಡ್ವಿ ನಾವು ಇಟ್ಕೊಂಡು ನಮ್ಮ ಭಾರತ ದೇಶದ ಸಂವಿಧಾನವನ್ನು ನಾವು ರಚನೆಯನ್ನು ಮಾಡಿದ್ವಿ ಎಂಬತಕ್ಕಂಥ ವಿಚಾರ ಇಲ್ಲಿ ಭಾರತ ದೇಶದ ಸಂವಿಧಾನ ಒಟ್ಟು ಇಂಗ್ಲಿಷ್ ಭಾಷೆಯಲ್ಲಿ ಒಂದು ಲಕ್ಷದ ಹದಿನೇಳು ಸಾವಿರದ ಮೂರುನೂರ ಅರವತ್ತೊಂಬತ್ತು ಪದಗಳಿಂದ ಕೂಡಿರ್ತಕ್ಕಂಥ ಒಂದು ಬೃಹತ್ ಸಂವಿಧಾನವಾಗಿದ್ದು ಇದನ್ನು ಸ್ವತಃ ನಾವೇ ಭಾರತೀಯರೇ ಒಂದು ಇದನ್ನು ಲಿಖಿತ ರೂಪದಲ್ಲಿ ಬರೆಸಿಟ್ಟಿದ್ದೀವಿ ಅಂದರೆ ಬರೆದಿಟ್ಟಿದ್ದೀವಿ ಅನ್ನೋದು ಸೊ ವಿಶೇಷವಾಗಿ ಈ ಲಿಖಿತ ಸಂವಿಧಾನದ ಪ್ರಕ್ರಿಯೆ ಏನಿದೆಯಲ್ಲ ಈ ಲಿಖಿತ ರೂಪವನ್ನು ನಾವು ಪಡ್ಕೊಂಡಿರ್ತಕ್ಕಂಥದ್ದು ನಾವು ಅಮೇರಿಕಾ ದೇಶದಿಂದ ನಾವು ಪಡ್ಕೊಂಡಿರೋದನ್ನು ನಾವು ಗಮನಿಸ್ತೀವಿ ಸೊ ಹಾಗಾದರೆ ಈ ನವೆಂಬರ್ ಇಪ್ಪತ್ತಾರರ ವಿಶೇಷತೆ ಏನು ಅನ್ನೋದನ್ನು ನೋಡ್ತಾ ಹೋಗೋಣ ಅಂಗೀಕಾರ ಸಾವಿರದ ಒಂಬೈನೂರ ನಲವತ್ತ ಒಂಬತ್ತು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರನೇ ತಾರೀಕು ನವೆಂಬರ್ ಇಪ್ಪತ್ತಾರನೇ ತಾರೀಕು ಇಲ್ಲಿ ಇಡೀ ಭಾರತ ದೇಶದ ಸಂವಿಧಾನ ರಚನೆ ಆಯಿತು ರಚನೆ ಆಗಿ ಅಂತಿಮವಾಗಿ ನಮ್ಮ ಭಾರತ ದೇಶದ ಸಂವಿಧಾನ ರಚನೆ ಆದ ನಂತರದಲ್ಲಿ ಅದಕ್ಕೆ ಒಟ್ಟು ಟೋಟಲ್ ಎರಡ್ ನೂರ ನಾಲ್ಕು ಜನ ಅಂತಿಮವಾಗಿ ಆ ಪ್ರತಿಗೆ ಸಿಗ್ನೇಚರನ್ನ ಮಾಡ್ತಾರೆ ಆ ಸಿಗ್ನೇಚರನ್ನ ಮಾಡಿ ಆದ ನಂತರದಲ್ಲಿ ಅದನ್ನು ಅವತ್ತಿನ ದಿನ ಅವತ್ತಿನ ದಿನ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಪ್ರಾರಂಭದಲ್ಲಿ ಇದನ್ನು ಸ್ವೀಕಾರದ ದಿನ ಅಕ್ಸೆಪ್ಟೆಡ್ ಡೇಟ್ ಅಂತ ಹೇಳಿ ನಾವು ಅದನ್ನು ಸ್ವೀಕಾರ ಮಾಡಿಕೊಂಡ್ವಿ ಅಕ್ಸೆಪ್ಟೆಡ್ ಡೇಟ್ ಅಂತೇಳಿ ಅದನ್ನು ಸ್ವೀಕಾರ ಮಾಡಿಕೊಂಡ್ವಿ ಸ್ವೀಕರಿಸಿದ ದಿನದಂದು ಒಟ್ಟು ಹಾಜರಿದ್ದಂಥ ಒಟ್ಟು ಸದಸ್ಯರ ಸಂಖ್ಯೆಯನ್ನು ನಾವು ಲೆಕ್ಕಕ್ಕೆ ತೆಗೆದುಕೊಳ್ಳೋದಾದರೆ ಎರಡು ನೂರ ಎಂಬತ್ತ ನಾಲ್ಕು ಜನ ಒಟ್ಟು ಸದಸ್ಯರು ಅವತ್ತು ಭಾಗಿಯಾಗಿದ್ದರು ಸೊ ಅವರೆಲ್ಲರ ಒಂದು ಸಿಗ್ನೇಚರ್ ಒಂದಿಗೆ ಸೊ ನಮ್ಮ ಭಾರತ ದೇಶದ ಸಂವಿಧಾನವನ್ನು ನಾವು ಅಂಗೀಕಾರ ಮಾಡಿಕೊಂಡ್ವಿ ಅಂಗೀಕಾರ ಮಾಡಿಕೊಂಡ ನಂತರದಲ್ಲಿ ಅದನ್ನು ಆಕ್ಸೆಪ್ಟೆಡ್ ಡೇ ಡೇ ಅಂಥೇಳಿ ನಾವು ಆಚರಣೆ ಮಾಡಿಕೊಂಡು ಬರ್ತಾ ಇದ್ವಿ ಆದರೆ ಇತ್ತೀಚೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹುಟ್ಟಿ ನೂರ ಇಪ್ಪತ್ತೈದನೇ ಜಯಂತಿ ಅಂಗವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಇಪ್ಪತ್ತೈದನೇ ಜಯಂತಿ ಅಂಗವಾಗಿ ಇಲ್ಲಿ ಆ ದಿನಾಚರಣೆ ಅಂಗವಾಗಿ ಅದರ ನೆನಪಿಗಾಗಿ ಎರಡು ಸಾವಿರದ ಹದಿನೈದು ನವೆಂಬರ್ ಇಪ್ಪತ್ತಾರರಂದು ನಮ್ಮ ಭಾರತ ದೇಶದ ಸರ್ಕಾರ ಒಂದು ಘೋಷಣೆಯನ್ನು ಮಾಡಿತು ಏನು ಈ ನವೆಂಬರ್ ಇಪ್ಪತ್ತಾರನ್ನು ನಾವು ಇದನ್ನು ಸಂವಿಧಾನದ ದಿನ ಅಂಥೇಳಿ ನಾವು ಕರಿಬೇಕು ಸೊ ಸಂವಿಧಾನದ ದಿನ ಅಂಥೇಳಿ ನಾವು ಆಚರಣೆ ಮಾಡಬೇಕು ಅಂಥೇಳಿ ಸೊ ಅದರ ಪರಿಣಾಮವಾಗಿಯೇ ಇವತ್ತಿಗೂ ನಾವು ಭಾರತ ದೇಶದ ಸಂವಿಧಾನದ ದಿನ ಅಂಥೇಳಿ ನಾವು ಆಚರಣೆಯನ್ನು ಮಾಡ್ತೀವಿ ಪ್ರಿಯ ಸ್ನೇಹಿತರೆ ಮತ್ತೊಮ್ಮೆ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟ ಇಷ್ಟಪಡ್ತೀನಿ ಇವತ್ತು ಭಾರತ ದೇಶದ ಸಂವಿಧಾನದ ದಿನ ಈ ಭಾರತ ದೇಶದ ಸಂವಿಧಾನದ ಶುಭಾಶಯಗಳನ್ನು ಮತ್ತೊಮ್ಮೆ ತಮಗೆ ತಿಳಿಸ್ತಾ ಇದ್ದೀನಿ ಸೊ ಮುಂದೆ ಹೋಗೋಣ ಇಲ್ಲಿ ಭಾರತ ದೇಶದ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಇದರ ಸಂರಕ್ಷಣೆಯನ್ನು ಹೇಗೆ ಮಾಡಲಾಗಿದೆ ಭಾರತ ದೇಶದ ಸಂವಿಧಾನದ ಮೂಲ ಪ್ರತಿಯನ್ನು ಸಂರಕ್ಷಣೆ ಹೇಗೆ ಮಾಡಲಾಗಿದೆ ಅನ್ನೋದು ಸಾಮಾನ್ಯವಾಗಿ ನಿಮಗೆ ಗೊತ್ತಿರೋ ಹಾಗೆ ಭಾರತ ದೇಶದ ಸಂವಿಧಾನದ ಮೂಲ ಪ್ರತಿಯನ್ನು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ನೈಟ್ರೋಜನ್ ತುಂಬಿದ ಕವಚಗಳಲ್ಲಿ ಇದನ್ನು ನಾವು ಸಂರಕ್ಷಣೆ ಮಾಡಿಕೊಂಡಿದ್ದೀವಿ ಇದರ ಮೂಲ ಪ್ರತಿ ಇದರ ಮೂಲ ಪ್ರತಿ ಎರಡು ಭಾಷೆಯಲ್ಲಿದೆ ಒಂದು ಹಿಂದಿ ಭಾಷೆಯಲ್ಲಿ ಒಂದು ಮತ್ತು ಇನ್ನೊಂದು ಇಂಗ್ಲೀಷ್ ಭಾಷೆಯಲ್ಲಿ ಇದನ್ನು ನಾವು ಬರೆದಿದ್ದೇವೆ ಎಂಬತಕ್ಕಂಥದ್ದು ಸೊ ಇದು ಲಿಖಿತ ರೂಪದ ಸಂವಿಧಾನ ಸರ್ ಹಾಗಾದರೆ ಇದರ ಮೂಲ ಪ್ರತಿ ಎಲ್ಲಿದೆ ಅಂತ ಹೇಳಿ ಬಂದಾಗ ಇದರ ಮೂಲ ಪ್ರತಿ ನಮಗೆ ಸಿಗ್ತಕ್ಕಂಥದ್ದು ಸಂಸತ್ ಭವನದ ಮೊದಲನೇ ಮಹಡಿಯಲ್ಲಿ ಇರ್ತಕ್ಕಂಥ ಲೈಬ್ರರಿಯಲ್ಲಿ ಇಲ್ಲಿ ಮೂರು ಕೊಠಡಿಗಳು ಬರ್ತವೆ ಆ ಮೂರು ಕೊಠಡಿಗಳಲ್ಲಿ ಮೂರನೇ ಕೊಠಡಿಯನ್ನು ನಾವು ಎಂಟ್ರಿ ಕೊಟ್ಟಾಗ ಅದರ ಬಲಭಾಗಕ್ಕೆ ಒಂದು ಆ ನೈಟ್ರೋಜನ್ ತುಂಬಿದಂಥ ಅಂದರೆ ನೈಟ್ರೋಜನ್ ತುಂಬಿದ ಕವಚಗಳಲ್ಲಿ ನಮ್ಮ ಸಂವಿಧಾನದ ಮೂಲ ಪ್ರತಿಯನ್ನು ವಿಶೇಷವಾಗಿ ನಾವು ಸಂರಕ್ಷಣೆ ಮಾಡಿ ಇಟ್ಟಿದ್ದೀವಿ ಸ್ನೇಹಿತರೆ ಸೊ ಇದು ಸಂರಕ್ಷಣೆ ವಿಚಾರಕ್ಕೆ ಆದರೆ ಈಗ ಇಷ್ಟೆಲ್ಲವನ್ನು ನಾವು ಮಾಡಿರ್ತಕ್ಕಂಥ ಈ ಭಾರತ ದೇಶದ ಸಂವಿಧಾನ ಪ್ರತಿಯೊಬ್ಬ ವ್ಯಕ್ತಿಯ ಆತ್ಮಗೌರವವನ್ನು ಹೆಚ್ಚಿಸಿದೆ ಪ್ರತಿಯೊಬ್ಬ ಭಾರತೀಯನೂ ಸಹ ಇಲ್ಲಿ ವೈವಿಧ್ಯತೆಯಿಂದ ಕೂಡಿರ್ತಕ್ಕಂಥ ಸಂಸ್ಕೃತಿ ವೈವಿಧ್ಯತೆಯಿಂದ ಕೂಡಿರ್ತಕ್ಕಂಥ ಧರ್ಮಗಳು ಹೀಗೆ ಸಾಕಷ್ಟರ ಎಲ್ಲದರ ನಡುವೆ ಇವೆ ಎಲ್ಲದರ ನಡುವೆ ನಾವು ಏಕತೆಯನ್ನು ಸಾಧಿಸಬೇಕು ಎಂಬತಕ್ಕಂಥ ಈ ಭಾತೃತ್ವ ಭಾವನೆಯನ್ನು ಬೆಳೆಸಬೇಕು ಎಂಬತಕ್ಕಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಉದ್ದೇಶವನ್ನು ಹೊಂದಿರತಕ್ಕಂಥ ನಮ್ಮ ಭಾರತ ದೇಶದ ಸಂವಿಧಾನ ಇಲ್ಲಿ ಅತ್ಯಂತ ಬೃಹತ್ ಸಂವಿಧಾನ ಇದು ಅತ್ಯಂತ ಶ್ರೇಷ್ಠ ಸಂವಿಧಾನ ಇಡೀ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಸಂವಿಧಾನ ಯಾವುದಾದ್ರೂ ಇದ್ರೆ ಅದು ನಮ್ಮ ಭಾರತ ದೇಶದ ಸಂವಿಧಾನ ಜೊತೆಗೆ ಇಲ್ಲಿ ಭಾರತ ದೇಶ ಈ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಅನ್ನೋದು ತಮಗೆಲ್ಲ ಗೊತ್ತಿದೆ ಓಕೆ ಸೊ ಇಲ್ಲಿ ಹಾಗಾದರೆ ಭಾರತ ದೇಶದ ಸಂವಿಧಾನ ನಮ್ಮ ಸಂವಿಧಾನ ಸ್ಟಾರ್ಟಿಂಗ್ ಡೇಸ್ ಅಂದರೆ ಮೂಲ ಸಂವಿಧಾನ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕಿಗೆ ನಮ್ಮ ಭಾರತ ದೇಶದ ಸಂವಿಧಾನ ಜಾರಿಗೆ ಬಂತು ಸೊ ಭಾರತ ದೇಶದ ಸಂವಿಧಾನ ಜಾರಿಗೆ ಬಂದ ಸಂದರ್ಭದಲ್ಲಿ ಭಾರತ ದೇಶದ ಸಂವಿಧಾನದಲ್ಲಿದ್ದಂಥ ಒಟ್ಟು ವಿಧಿಗಳ ಸಂಖ್ಯೆ ಎಷ್ಟು ಅಂಥೇಳಿ ಬಂದಾಗ ಭಾರತ ದೇಶದ ಸಂವಿಧಾನದಲ್ಲಿದ್ದಂಥ ಒಟ್ಟು ವಿಧಿಗಳ ಸಂಖ್ಯೆ ಮೂರುನೂರ ತೊಂಬತ್ತೈದು ವಿಧಿಗಳು ಎಂಟು ಅನುಸೂಚಿಗಳು ಮತ್ತು ಇಪ್ಪತ್ತೆರಡು ಭಾಗಗಳಿಂದ ಕುಡಿತು ಸರ್ ಹಾಗಾದರೆ ಇವಾಗ ಭಾರತ ದೇಶದ ಸಂವಿಧಾನ ಎಷ್ಟು ವಿಧಿಗಳಿಂದ ಕೂಡಿದೆ ನಾಲ್ಕುನೂರ ಅರವತ್ತೈದಕ್ಕೂ ಹೆಚ್ಚು ವಿಧಿಗಳು ಮತ್ತು ಇಲ್ಲಿ ತಾಂತ್ರಿಕ ದೋಷ ಉಂಟಾಗಿದೆ ಇಲ್ಲಿ ಹನ್ನೆರಡು ಅನುಸೂಚಿಗಳು ಹನ್ನೆರಡು ಅನುಸೂಚಿಗಳು ಹಾಗೂ ಇಪ್ಪತ್ತೈದು ಭಾಗಗಳಿಂದ ಕೂಡಿರ್ತಕ್ಕಂಥ ನಮ್ಮ ಭಾರತ ದೇಶದ ಸಂವಿಧಾನ ಅತ್ಯಂತ ಉತ್ಕೃಷ್ಟ ಸಂವಿಧಾನಗಳಲ್ಲಿ ಒಂದು ಅನ್ನೋದನ್ನು ನಾವು ಹೆಮ್ಮೆಯಿಂದ ಹೇಳ್ಕೋಬೋದು ಸ್ನೇಹಿತರೆ ಪ್ರತಿಯೊಬ್ಬ ಭಾರತೀಯನ ಇಚ್ಛೆಗಳು ಆಸೆ ಆಕಾಂಕ್ಷೆಗಳು ಇವೆಲ್ಲವನ್ನು ಪೂರೈಸಿಕೊಂಡು ನಮ್ಮ ಪ್ರತಿಯೊಬ್ಬರು ಸ್ವತಂತ್ರವಾದ ಒಂದು ಜೀವನವನ್ನು ನಡೆಸಲಿಕ್ಕೆ ನಮ್ಮ ಭಾರತ ದೇಶದ ಸಂವಿಧಾನದಲ್ಲಿ ಸಾಕಷ್ಟು ಅವಕಾಶಗಳಿವೆ ಸಾಕಷ್ಟು ಅವಕಾಶಗಳಿವೆ ಇಂಥ ಶ್ರೇಷ್ಠ ಸಂವಿಧಾನವನ್ನು ಹೊಂದಿರುವಂಥ ನಾವು ನೀವುಗಳೆಲ್ಲ ನಾವು ಧನ್ಯರು ಅಂಥೇಳಿ ನಾನು ಭಾವಿಸ್ಕೊಳ್ತೀನಿ ಸ್ನೇಹಿತರೆ ಇಲ್ಲಿ ಸಂವಿಧಾನದ ಜಾರಿಯ ವಿಚಾರಕ್ಕೆ ಬಂದಾಗ ಸಂವಿಧಾನದ ಜಾರಿಯ ವಿಚಾರಕ್ಕೆ ಬಂದಾಗ ಭಾರತ ದೇಶದ ಸಂವಿಧಾನವು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕಿಗೆ ಇದು ಭಾರತ ದೇಶದ ಸಂವಿಧಾನ ಜಾರಿಗೆ ಬಂತು ಸೊ ಅಂಗೀಕಾರವಾದ ದಿನವನ್ನು ನಾವೇನಂತ ಕರಿತೀವಿ ನಾವು ಅದನ್ನು ಅಂಗೀಕಾರವಾದ ದಿನವನ್ನು ನಾವು ಸಂವಿಧಾನ ದಿನ ಅಂತ ಹೇಳಿ ಆಚರಣೆ ಮಾಡ್ತೀವಿ ಅದೇ ರೀತಿಯಲ್ಲಿ ಭಾರತ ದೇಶದ ಸಂವಿಧಾನ ಜಾರಿಗೆ ಬಂದ ದಿನವನ್ನು ನಾವು ದ ಡೇಟ್ ಆಫ್ ಕಮೆನ್ಸ್ಮೆಂಟ್ ಅಂತ ಹೇಳಿ ಆಚರಣೆಯನ್ನು ಮಾಡ್ತೀವಿ ದ ಡೇಟ್ ಆಫ್ ಕಮೆನ್ಸ್ಮೆಂಟ್ ಅಂತ ಹೇಳಿ ನಾವು ಆಚರಣೆಯನ್ನು ಮಾಡ್ತೀವಿ ಅದೇ ದಿನ ನಮ್ಮ ರಾಷ್ಟ್ರ ಲಾಂಛನವನ್ನು ಜನವರಿ ಇಪ್ಪತ್ತಾರನೇ ತಾರೀಕಿನಂದು ಜನವರಿ ಇಪ್ಪತ್ತಾರನೇ ತಾರೀಕಿನಂದು ಅದನ್ನು ನಾವು ಅಳವಡಿಸ್ಕೊಂಡ್ವಿ ಎಂಬಕ್ಕಂಥದ್ದು ಅಳವಡಿಸ್ಕೊಂಡ್ವಿ ಎಂಬತಕ್ಕಂಥದ್ದು ಜೊತೆಗೆ ಇಡೀ ಪ್ರಪಂಚದಲ್ಲೇ ಅತ್ಯಂತ ಶ್ರೇಷ್ಠ ಸಂವಿಧಾನ ಯಾವುದಾದ್ರೂ ಇದ್ದರೆ ಅದು ನಮ್ಮ ಭಾರತ ದೇಶದ ಸಂವಿಧಾನ ನಮ್ಮ ಭಾರತ ದೇಶದ ಸಂವಿಧಾನ ವಿಶ್ವದ ಅತ್ಯುತ್ತಮ ಸಂವಿಧಾನಗಳಲ್ಲಿ ಒಂದಾಗಿರುವಂಥ ನಮ್ಮ ಭಾರತ ದೇಶದ ಸಂವಿಧಾನ ಇವತ್ತಿನವರೆಗೂ ಸ್ನೇಹಿತರೆ ಪ್ರಸ್ತುತ ನಾಲ್ಕುನೂರ ಅರವತ್ತೈದಕ್ಕೂ ಹೆಚ್ಚು ವಿಧಿಗಳು ಮತ್ತು ಹನ್ನೆರಡು ಅನುಸೂಚಿಗಳು ಹಾಗೂ ಇಪ್ಪತ್ತೈದು ಭಾಗಗಳಿಂದ ಕೂಡಿರ್ತಕ್ಕಂಥ ನಮ್ಮ ಭಾರತ ದೇಶದ ಸಂವಿಧಾನ ಅತ್ಯಂತ ಉತ್ಕೃಷ್ಟ ಸಂವಿಧಾನ ಅಂತ ಹೇಳಿ ಕರೆದ್ರೆ ತಪ್ಪಾಗಲಾರದು ಸೊ ಇಲ್ಲೇವರೆಗೂ ನಮ್ಮ ಭಾರತ ದೇಶದ ಸಂವಿಧಾನದ ಒಂದು ಶ್ರೇಷ್ಠ ವಿಚಾರ ಯಾವುದಪ್ಪ ಅಂತ ಹೇಳಿದ್ರೆ ನಮ್ಮ ಭಾರತ ದೇಶದ ಸಂವಿಧಾನವನ್ನು ನಾವು ತಿದ್ದುಪಡಿ ಮಾಡಬಹುದು ತಿದ್ದುಪಡಿ ಮಾಡಬಹುದು ಸೊ ಇಲ್ಲೇವರೆಗೂ ಟೋಟಲ್ ನೂರ ನಾಲ್ಕು ತಿದ್ದುಪಡಿಗಳನ್ನು ಕಂಡಿದೆ ಭಾರತ ದೇಶದ ಸಂವಿಧಾನ ಇಲ್ಲಿವರೆಗೂ ನೂರ ನಾಲ್ಕು ತಿದ್ದುಪಡಿಗಳನ್ನು ಕಂಡಿದೆ ಅದು ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಇಲ್ಲಿವರೆಗೂ ನೂರ ನಾಲ್ಕು ತಿದ್ದುಪಡಿಗಳನ್ನು ಕಂಡಿದೆ ಇಲ್ಲಿ ಭಾರತ ದೇಶದ ಸಂವಿಧಾನದ ರಚನೆ ವಿಚಾರಕ್ಕೆ ಬಂದಾಗ ಸ್ನೇಹಿತರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪಾತ್ರ ಬಹಳಷ್ಟು ದೊಡ್ಡ ಮಟ್ಟದಾಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಒಂದು ಸರ್ವಶ್ರೇಷ್ಠ ಸಂವಿಧಾನವನ್ನು ನಾವು ರಚನೆ ಮಾಡಿದ್ದೀವಿ ಅಂತ ಅನ್ನೋದಾದರೆ ಅದರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪಾತ್ರ ಅತ್ಯಂತ ಪ್ರಮುಖ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಯಾಕೆ ಈಗ ಇವ್ರನ್ನ ಇಷ್ಟೆಲ್ಲ ಭಾರತ ದೇಶದ ಸಂವಿಧಾನಕ್ಕೆ ಇಷ್ಟೆಲ್ಲ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಇವ್ರನ್ನ ಭಾರತ ದೇಶದ ತಂದೆ ಭಾರತ ದೇಶದ ಸಂವಿಧಾನದ ಶಿಲ್ಪಿ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಕರಿತೀವಿ ಸ್ನೇಹಿತರೆ ಸೊ ಎಂ ವಿ ಪೈಲಿ ಅಂತಕ್ಕಂಥ ಒಬ್ಬ ಶ್ರೇಷ್ಠ ಬರಹಗಾರರೊಬ್ಬರು ಒಂದು ಮಾತನ್ನು ಹೇಳ್ತಾರೆ ಸೊ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಶಿಲ್ಪಿ ಅಂತ ಹೇಳಿ ಕರೀತಾರೆ ಸಂವಿಧಾನದ ಶಿಲ್ಪಿ ಅಂಥೇಳಿ ಕರೀತಾರೆ ಪ್ರಿಯ ಸ್ನೇಹಿತರೆ ಇವತ್ತಿಗೆ ಮತ್ತೊಮ್ಮೆ ಮಗದೊಮ್ಮೆ ತಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಮತ್ತು ಮತ್ತೊಮ್ಮೆ ನಿಮಗೆ ನವೆಂಬರ್ ಇಪ್ಪತ್ತಾರು ಎರಡು ಸಾವಿರದ ನ ಶುಭಾಶಯಗಳು ಈ ದಿನವನ್ನು ನಾವು ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡೋಣ ಅದರ ಜೊತೆಗೆ ಈಗ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಈ ಸಂವಿಧಾನದ ದಿನದಂದು ಪ್ರತಿಯೊಂದು ಶೈಕ್ಷಣಿಕ ಸಂಸ್ಥೆಗಳಲ್ಲೂ ಪ್ರಸ್ತಾವನೆಯನ್ನು ಕಡ್ಡಾಯವಾಗಿ ಓದಲೇಬೇಕು ಎಂಬತಕ್ಕಂಥ ಒಂದು ರೂಲ್ಸ್ ಇದೆ ಅದರ ಜೊತೆಗೆ ಆವತ್ತಿನ ದಿನ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಯಾವುದೇ ಈ ಸಂವಿಧಾನದ ದಿನದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪ್ರಬಂಧಗಳಾಗಿರ್ಬೋದು ರಸಪ್ರಶ್ನೆ ಕಾರ್ಯಕ್ರಮಗಳಾಗಿರ್ಬೋದು ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡಲಾಗಿದೆ ಸೊ ಮತ್ತೆ ನಾನು ನಾನು ಭೇಟಿಯಾಗ್ತೀನಿ ನಿಮಗೆ ಜನವರಿ ಇಪ್ಪತ್ತಾರನೇ ತಾರೀಕು ಅವತ್ತು ನಮ್ಮ ಸಂವಿಧಾನ ಜಾರಿಗೆ ಬಂದ ದಿನ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ ನಾನು ನಿಮ್ಮೆಲ್ಲರ ಪ್ರೀತಿಯ ಶಿವಕುಮಾರ್ ಚೌಹಾಣ್ ನಮಸ್ಕಾರ